ಇದಕ್ಕೆ ಒಂದು ಮೇಜರ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿ ಅವರ ನಾಮಪತ್ರ ಅಂಗೀಕಾರ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ನಿಮ್ಮ ಪವರ್ ಟಿವಿಗೆ ಸವದತ್ತಿ ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿ ನಾಮಪತ್ರ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿ ಅವರ ನಾಮಪತ್ರ ಅಂಗೀಕರಿಸಲಾಗಿದೆ ತೀರ್ಪು ಕೂಡ ಪ್ರಕಟವಾಗಿದೆ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಇದೆ ಅಂತ ಹೇಳಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಇಬ್ರು ಕೂಡ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು ಆಕ್ಷೇಪಣೆ ಸಲ್ಲಿಸಿದಂತ ಹಿನ್ನೆಲೆ ವಿಚಾರಣೆ ಕೂಡ ನಡೆದಿತ್ತು ಈಗ ರತ್ನ ಮಾಮನಿ ಅವರ ನಾಮಪತ್ರ ಅಂಗೀಕಾರ ಆಗಿದೆ ಚುನಾವಣಾಧಿಕಾರಿಗಳು ಸರಿಯಾಗಿ ಕೂಲಂಕುಷವಾಗಿ ಪರಿಶೀಲನೆಯನ್ನ ನಡೆಸಿ ಈ ತೀರ್ಪನ್ನ ನೀಡಿದ್ದಾರೆ ಏನಟನಲ್ಲಿ ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಕೆಲವೇ ಕ್ಷಣಗಳಲ್ಲಿ ಸವದತ್ತಿ ಬಿಜೆಪಿ ಅಭ್ಯರ್ಥಿಯ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನುವಂತದಿತ್ತು ಈಗ ಚುನಾವಣಾಧಿಕಾರಿಗಳು ತೀರ್ಪನ್ನ ಕೊಟ್ಟಿದ್ದಾರೆ ರತ್ನ ಮಾಮನಿ ಅವರ ನಾಮಪತ್ರವನ್ನ ಅಂಗೀಕರಿಸಲಾಗಿದೆ ಈಗ ಆಲ್ರೆಡಿ ಅಲ್ಲಿ ಸ್ಪರ್ಧೆ ಏರ್ಪಟ್ಟಿದೆ ಇದ್ದಂತ ಗೊಂದಲಗಳೆಲ್ಲವೂ ಕೂಡ ಈಗ ಬಗೆಹರಿದಿದೆ ರತ್ನ ಮಾಮನಿ ಅವರ ನಾಮಪತ್ರವನ್ನ ಅಂಗೀಕರಿಸಲಾಗಿದೆ ನೆನ್ನೆಯಿಂದ ಕೂಡ ನಾಮಪತ್ರ ಪರಿಶೀಲನೆ ನಡೆಸಿದ್ರು ಅಧಿಕಾರಿಗಳು ನೆನ್ನೆಯಿಂದ ಸಾಕಷ್ಟು ಕ್ಯೂರಿಯಾಸಿಟಿ ಇತ್ತು ಸಾಕಷ್ಟು ಕುತೂಹಲ ಮೂಡಿತ್ತು ಇವತ್ತು ಅದರ ತೀರ್ಪು ನೀಡಿದ್ದಾರೆ ಚುನಾವಣಾಧಿಕಾರಿಗಳು ರತ್ನ ಮಾಮನಿ ಅವರ ನಾಮಪತ್ರವನ್ನ ಅಂಗೀಕರಿಸಲಾಗಿದೆ ಸೋ ಇನ್ನ ಮೇಲೆ ಅವರು ಅಧಿಕೃತ ಅಭ್ಯರ್ಥಿಯಾಗಿ ಪ್ರಚಾರ ಕಾರ್ಯವನ್ನ ಕೈಗೊಳ್ಳುತ್ತಾರೆ ಯಾವುದೇ ಗೊಂದಲ ಇಲ್ಲ ಇದ್ದಂತ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳೆಯಲಾಗಿದೆ ಗೊಂದಲಗಳಿರ್ತವೆ ನಾಮಪತ್ರ ಪರಿಶೀಲನೆ ಆಗುವಾಗ ಕಂಪ್ಲೀಟ್ ಆಗಿ ಎಲ್ಲವನ್ನ ಕೂಡ ಸರಿಯಾಗಿ ನ್ಯಾಯಯುತವಾಗಿ ಫಿಲ್ ಮಾಡಬೇಕಾಗುತ್ತೆ ದಾಖಲೆಗಳನ್ನು ಒದಗಿಸಬೇಕಾಗುತ್ತೆ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷ ಸಲ್ಲಿಸಿದಂತ ಆಕ್ಷೇಪಣೆಗೆ ಮನ್ನಣೆ ಸಿಕ್ಕಿಲ್ಲ ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿಗೀಗ ಬಿಗ್ ರಿಲೀಫ್ ಸಿಕ್ಕಿದೆ ಸೌದತ್ತಿ ಕ್ಷೇತ್ರದಿಂದ ಚೊಚ್ಚಲ ಬಾರಿಗೆ ಸ್ಪರ್ಧಿಸ್ತಾ ಇದ್ದಾರೆ ರತ್ನ ಮಾಮನಿ ಬಿಜೆಪಿ ಪಕ್ಷ ಈ ಬಾರಿ ಹಲವು ಮಹಿಳೆಯರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಸೌದತ್ತಿ ಕ್ಷೇತ್ರದಲ್ಲಿ ಚೊಚ್ಚಲ ಬಾರಿಗೆ ರತ್ನ ಮಾಮನಿ ಸ್ಪರ್ಧಿಸ್ತಾ ಇದ್ದಾರೆ ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಿದೆ ಮೊದಲ ಆಕ್ಷೇಪಣೆಯಲ್ಲಿ ಅವರಿಗೆ ಒಂದು ರೀತಿಯ ಜಯ ಸಿಕ್ಕಂತಾಗಿದೆ ನೆನ್ನೆಯಿಂದಲೂ ಕೂಡ ನಾಮಪತ್ರ ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿಸಿಕೊಂಡಿದ್ರು ಇವತ್ತು ವಿಚಾರಣೆಯನ್ನು ಕೂಡ ನಡೆಸಿದ್ರು ಈಗ ಅದರ ತೀರ್ಪನ್ನ ನೀಡಿದ್ದಾರೆ ರತ್ನ ಮಾಮನಿ ಅವರ ನಾಮಪತ್ರವನ್ನ ಅಂಗೀಕರಿಸಲಾಗಿದೆ ಸೌದತ್ತಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿ ಎಂದಿನಂತೆ ಈಗ ಪ್ರಚಾರ ಕಾರ್ಯವನ್ನ ಕೈಗೊಳ್ಳುತ್ತಾರೆ ಅವರ ಬೆಂಬಲಿಗರಲ್ಲೂ ಕೂಡ ಇದೊಂದು ರೀತಿ ಉತ್ಸಾಹವನ್ನ ಮೂಡಿಸುತ್ತೆ ಯಾವುದೇ ಕಾರಣಕ್ಕೂ ತಿರಸ್ಕಾರ ಮಾಡಬಾರದು ಅಂತ ಅವರ ಬೆಂಬಲಿಗರು ಹೇಳ್ತಾ ಇದ್ರು ನಮ್ಮ ಇನ್ಪುಟ್ ಹೆಡ್ ಲೋಕೇಶ್ ಗೌಡರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಚಾರವಾಗಿ ನಾನು ಅವರತ್ರ ಚರ್ಚೆ ಮಾಡ್ತಾ ಹೋಗ್ತೀನಿ ಲೋಕೇಶ್ ರತ್ನ ಮಾಮನಿ ಅವರ ನಾಮಪತ್ರದ ವಿಚಾರ ಏನಿತ್ತು ನಿನ್ನೆಯಿಂದಲೂ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯನ್ನ ಹುಟ್ಟುಹಾಕಿತ್ತು ಒಂದ್ ಕಡೆ ಗಲಾಟೆಗಳಾಗ್ತಾ ಇತ್ತು ಗೊಂದಲಗಳಿತ್ತು ಸ್ವತಃ ರತ್ನ ಮಾಮನಿ ಅವರು ಕೂಡ ಆತಂಕದಲ್ಲಿದ್ರು ಆದ್ರೆ ಈಗ ಗೊಂದಲಕ್ಕೆ ತೆರೆ ಬಿದ್ದಿದೆ ಅವರ ನಾಮಪತ್ರ ಅಂಗೀಕಾರ ಆಗಿದೆ ಯಾಕೆ ಈ ಕನ್ಫ್ಯೂಷನ್ ಗಳಿತ್ತು ಯಾಕೆ ಇಷ್ಟೊಂದು ಗೊಂದಲ ಆಯ್ತು ಪ್ಲೀಸ್ ಗೋ ಹೆಡ್ ಲೋಕೇಶ್ ಖಂಡಿತ ಸುಂದರ ಏನಂದ್ರೆ ಈ ಗೊಂದಲ ಸೃಷ್ಟಿ ಆಗ್ಲಿಕ್ಕೆ ಬಿಜೆಪಿ ಅಭ್ಯರ್ಥಿ ಆಗಿದ್ದಂತಹ ರತ್ನ ಮಾಮನಿ ಅವರೇ ಕಾರಣ ಯಾಕಂದ್ರೆ 20ನೇ ತಾರೀಕು ಏನು ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆ ದಿನವಾಗಿತ್ತು ಆ ಸಂದರ್ಭ ನಾಮಪತ್ರ ಸಲ್ಲಿಸಿದ 3 ಗಂಟೆ ಅಂತಿಮ ಆಯ್ತು ಸಮಯ ಮುಗಿದ ನಂತರವೇ ಒಂದು ಅಫಿಡವಿಟ್ ಅನ್ನ ಕೊಡ್ತಾರೆ ಒಂದು ಬಾಂಡ್ ಅನ್ನ ಕೊಡ್ತಾರೆ ಅದು ಈ ಎದುರಾಳಿಗಳಿಗೆ ಕಾಂಗ್ರೆಸ್ನ ವಿಶ್ವಾಸ ವೈದ್ಯ ಮತ್ತು ಎಎಪಿಯ ಬಾಪುಗೌಡ ಪಾಟೀಲ್ ಅವರು ಅದನ್ನ ಪ್ರಶ್ನಿಸಿ ಚುನಾವಣಾ ಅಧಿಕಾರಿಗಳ ಮುಂದೆ ದೂರನ್ನ ನೀಡ್ತಾರೆ ಇವರ ನಾಮಪತ್ರವನ್ನ ತಿರಸ್ಕರಿಸಬೇಕು ಇವರ ನಾಮಪತ್ರ ಸಲ್ಲಿಸಲಿಕ್ಕೆ ಏನು ಕಡೆಯ ಸಮಯವಾಗಿತ್ತು ಅದನ್ನ ಮೀರಿದ ನಂತರವೂ ಕೆಲವು ದಾಖಲೆಗಳನ್ನ ಕೊಟ್ಟಿದ್ದಾರೆ ಹೀಗಾಗಿ ಅವರ ನಾಮಪತ್ರವನ್ನ ತಿರಸ್ಕಾರ ಮಾಡಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಳ್ತಾರೆ ಹೀಗಾಗಿ ನಿನ್ನೆಯಿಂದ ನಾಮಪತ್ರ ಪರಿಶೀಲನೆ ನಡೆಸಿದ್ದ ಅಧಿಕಾರಿಗಳು ಚುನಾವಣಾ ಅಧಿಕಾರಿಗಳು ಇವತ್ತು ರತ್ನ ಮಾಮನಿ ಅವರನ್ನ ವಿಚಾರಣೆಗೆ ಕರೆದಿರ್ತಾರೆ ವಿಚಾರಣೆಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆದು ಬೆಳಗ್ಗೆಯಿಂದ ಡಾಕ್ಟರ್ ರಾಜು ಚುನಾವಣಾಧಿಕಾರಿ ಸವದತ್ತಿಯ ಚುನಾವಣಾಧಿಕಾರಿ ಡಾಕ್ಟರ್ ರಾಜು ಬೆಳಗ್ಗೆಯಿಂದ ವಿಚಾರಣೆಯನ್ನ ನಡೆಸ್ತಾರೆ ಏನು ಕಾಂಗ್ರೆಸ್ ಅಭ್ಯರ್ಥಿ ವಿಶ್ವಾಸ ವೈದ್ಯ ಮತ್ತು ಎಎಪಿ ಅಭ್ಯರ್ಥಿ ಬಾಪುಗೌಡ ಪಾಟೀಲ್ ಅವರು ದೂರನ್ನು ನೀಡ್ತಾರೆ ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ ರತ್ನ ಮಾಮನಿ ಅವರು ಮಾಡಿದ ಒಂದು ತಪ್ಪೇನಂದ್ರೆ
ಹಳೆಯ 2018 ರ ಒಂದು ಫಾರ್ಮ್ ಏನಿರುತ್ತದೆ ಆ ಫಾರ್ಮ್ ನಲ್ಲಿ ಕೆಲ ಕಾಲಂಗಳನ್ನು ತುಂಬಿರ್ತಾರೆ ಹೀಗಾಗಿ ಇದು ಆಕ್ಷೇಪಣೆಗೆ ಪ್ರಮುಖ ಕಾರಣವಾಗಿರುತ್ತದೆ ಇದನ್ನೆಲ್ಲ ಪರಿಶೀಲನೆ ಮಾಡಿದಂತ ಚುನಾವಣಾ ಅಧಿಕಾರಿ ಡಾಕ್ಟರ್ ರಾಜೀವ್ ಈಗ ಈ ನಾಮಪತ್ರ ಕ್ರಮಬದ್ಧವಾಗಿದೆ ಇದರಲ್ಲಿ ಯಾವುದೇ ಲೋಪದೋಷಗಳಿಲ್ಲ ಏನೋ ಅವರು ಸಮಯ ಮೀರಿದ ನಂತರವೂ ಏನೋ ಒಂದು ಬಾಂಡ್ ಅನ್ನು ಕೊಟ್ಟರು ಅದು ಕೂಡ ಕ್ರಮಬದ್ಧವಾಗಿದೆ ಅಂತ ನಾಮಪತ್ರವನ್ನು ಅತ್ರ ಸ್ವೀಕರಿಸಿದ್ದಾರೆ ಅಂಗೀಕರಿಸಿದ್ದಾರೆ ಹೀಗಾಗಿ ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿ ಅವರು ಒಂದು ರೀತಿ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ ಓಕೆ ಈಗ ಅಲ್ಲ ಈಗ ನೀವು ಹೇಳ್ತಾ ಇದ್ರಿ 2018 ರ ಫಾರ್ಮ್ ಏನಿತ್ತು ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ನಮೂದಿಸಿದ್ದಾರೆ ಅಂತ ಹೇಳಿ ಸೊ ಅದು ಈಗ ಆಕ್ಷೇಪಣೆ ಮಾಡಬೇಕಾದ್ರೆ ಅದರಲ್ಲಿ ಮಾಡಂಗಿಲ್ಲ ಅಂತ ಗೊತ್ತಾದ ಮೇಲೆ ಯಾವ ಯಾವ ಆಧಾರದ ಮೇಲೆ ಚುನಾವಣಾ ಅಧಿಕಾರಿಗಳು ಅದನ್ನ ಅಂಗೀಕಾರ ಮಾಡಿದ್ರು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ ಈಗಷ್ಟೇ ಚುನಾವಣಾಧಿಕಾರಿಗಳು ಇದರ ಬಗ್ಗೆ ಸ್ಪಷ್ಟನೆ ನೀಡಬೇಕಾಗುತ್ತೆ ಈಗಷ್ಟೇ ನಾಮಪತ್ರ ಸ್ವೀಕೃತ ಅಂತ ಹೇಳ್ತಿದ್ದಾರೆ ಇತ್ತೀಚೆಗೆ ಈಗಷ್ಟೇ ಹೊರಗಡೆಗೆ ಬಂದಂತ ರತ್ನ ಮಾಮನಿ ಮತ್ತು ರತ್ನ ಮಾಮನಿ ಪರ ವಕೀಲರು ಕೂಡ ಈಗಷ್ಟೇ ಮಾತಾಡ್ತಿದ್ದಾರೆ ಅವ್ರು ಏನ್ ಹೇಳ್ತಿದ್ರು ಅನ್ನೋ ಗೊತ್ತಾಗಲ್ಲ ಸದ್ಯದಲ್ಲೇ ಯಾವ ರೀತಿ ಈ ನಾಮಪತ್ರವನ್ನ ಪುರಸ್ಕರಿಸಲಿಕ್ಕೆ ಕಾರಣಗಳೇನು ಮತ್ತು ಇಷ್ಟು ವಿಚಾರಣೆಗೆ 2 ದಿನದಿಂದ ಏನು ಎಳೆದಾಡಿದ್ರು ಇದಕ್ಕೇನು ಕಾರಣ ಅಂತ ಕೆಲ ಹೊತ್ತಿನಲ್ಲಿ ಗೊತ್ತಾಗುತ್ತೆ ಸಿದ್ದರ ರೈಟ್ ಲೋಕೇಶ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ